ಎಲ್ರಿಗೂ ನಮಸ್ಕಾರ ಶಿವರಾತ್ರಿ ಪ್ರಯುಕ್ತ ಹೆಸರುಬೇಳೆ ಉಂಡೆನ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಈಸಿಯಾಗಿ ಅಂಥದ್ದು ಅಷ್ಟೇ ರುಚಿಯಾಗಿರುತ್ತೆ ಬೆಲ್ಲ ಹಾಕಿ ಮಾಡಿರೋ ಅಂಥದ್ದು ಸಕ್ಕರೆ ಹಾಕಿಲ್ಲ ನೀವು ಬೇಕಾದರೆ ಸಕ್ಕರೆನ ಬಳಸಿ ಮಾಡಬಹುದು ಹೇಗೆ ಮಾಡೋದು ಅಂತ ನೋಡೋಣ ಒಂದು ಕಪ್ನಷ್ಟು ಬೇಳೆನ ತೊಗೊಂಡಿದ್ದೀನಿ ತೊಳ್ಕೋತಾ ಇಲ್ಲ ಬಟ್ಟೆ ಮೇಲೆ ಹಾಕ್ಕೊಂಡು ಚೆನ್ನಾಗಿ ಒರೆಸ್ಕೊಂಡು ಧೂಳೆಲ್ಲ ಹೋಗಿದೆ ಅಂತಾದರೆ ಆನಂತರ ಇದನ್ನು ಉಪಯೋಗಿಸೋ ಅಂಥದ್ದು ಹಾಗಾಗಿ ಇದನ್ನು ಒಂದು ಶುಭ್ರವಾದ ಒಂದು ಬಟ್ಟೆನಲ್ಲಿ ಒರೆಸ್ಕೊಂಡು ಬಾಣ್ಲೆಗೆ ಹಾಕೋತಾ ಇದ್ದೀನಿ ಸಣ್ಣ ಊರಿನಲ್ಲಿ ಇದನ್ನು ಹುರ್ಕೋಬೇಕು ಬೇಗ ಕಲರ್ ಬಂದುಬಿಟ್ರೆ ಒಳಗಡೆ ಹಸಿ ವಾಸನೆ ಇರುತ್ತೆ ನಮ್ಮ ಉಂಡೆ ಚೆನ್ನಾಗಿರಲ್ಲ ಹಾಗಾಗಿ ಸಣ್ಣ ಊರಿನಲ್ಲಿ ನಿಧಾನಕ್ಕೆ ಅದು ಕಲರ್ ಚೇಂಜ್ ಆಗೋ ತನಕ ಒಳ್ಳೆ ಘಮ ಬರೋ ತನಕ ಹುರ್ಕೋಬೇಕು ನಾನು ಇದಕ್ಕೆ ತುಪ್ಪ ಅಥವಾ ಎಣ್ಣೆ ಏನೂ ಹಾಕ್ಕೊಂಡಿಲ್ಲ ಡ್ರೈ ರೋಸ್ಟ್ ಮಾಡ್ಕೋತಾ ಇದ್ದೀನಿ ನಿಧಾನಕ್ಕೆ ಕಲರು ಚೇಂಜ್ ಆಗ್ತಾ ಇದೆ ಜೊತೆಗೆ ಒಳ್ಳೆ ಪರಿಮಳ ಕೂಡ ಇರುತ್ತೆ ಹಾಗಾಗಿ ಇದನ್ನು ನೋಡಿಕೊಂಡು ಈ ಥರ ಹುರ್ಕೊಂಡು ಈಗ ಕಲರ್ ಬಂದಿದೆ ಇಷ್ಟ ಸಾಕು ಇಲ್ಲ ನಿಮಗೆ ಬೇಕಾದರೆ ಇನ್ನೂ ಸ್ವಲ್ಪ ಡಾರ್ಕ್ ಕಲರ್ ಮಾಡ್ಕೋಬೋದು ನಾನಿಲ್ಲಿ ಸ್ವಿಚ್ ಆಫ್ ಮಾಡಿಕೊಂಡು ಒಂದು ತಟ್ಟೆಗೆ ಹಾಕ್ಕೊಂಡಿದ್ದೀನಿ ಆರಕ್ಕೆ ಬಿಡೋಣ ಈಗ ಅಷ್ಟೊತ್ತಿಗೆ ನಾನು ಬೆಲ್ಲದಲ್ಲಿ ಮಾಡ್ತಾ ಇರೋದ್ರಿಂದ ಬೆಲ್ಲನ ಹೆರ್ಕೊಂಡು ಇಟ್ಕೋತಾ ಇದ್ದೀನಿ ಒಂದು ಹೆಸರು ಹೆಸರುಬೇಳೆಗೆ ಒಂದು ಕಪ್ನಷ್ಟು ಬೆಲ್ಲ ಸಿಹಿ ಸಾಕಾಗತ್ತೆ ನಿಮಗೆ ಜಾಸ್ತಿ ಸಿಹಿ ಇಷ್ಟಪಡ್ತೀರಿ ಅಂತಾದರೆ ಒಂದೆರಡು ಸ್ಪೂನು ಜಾಸ್ತಿ ಹಾಕ್ಕೋಬೋದು ಈಗ ಹೆಸರುಬೇಳೆ ತಣ್ಣಗಾಗಿದೆ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೋತಾ ಇದ್ದೀನಿ ಸ್ವಲ್ಪ ತರತರಿಯಾಗಿದ್ದರೆ ಚೆನ್ನಾಗಿರುತ್ತೆ ನಿಮಗೆ ಬೇಡ ಅಂತಂದರೆ ಪೂರ್ತಿಯಾಗಿ ಹಿಟ್ಟನ್ನು ಮಾಡ್ಕೋಬೋದು ನಾನಿಲ್ಲಿ ಚಿರೋಟಿ ರವೆಗಿನ್ನ ತುಂಬ ಸಣ್ಣದಾಗಿರೋ ಅಂಥ ರವೆ ಥರ ಮಾಡ್ಕೊಂಡಿದ್ದೀನಿ ಸ್ವಲ್ಪ ತರತರಿಯಾಗಿ ಇದೆ ಜಾಸ್ತಿ ಇಲ್ಲ ಹಾಗಂತ ಹಿಟ್ಟನ್ನು ಮಾಡಿಕೊಂಡಿಲ್ಲ ನಾನು ಈಗ ಇದಕ್ಕೆ ಒಂದು ಮೂರು ಏಲಕ್ಕಿ ಇದ್ದೀನಿ ನಾವು ಈಗಾಗಲೇ ತುರಿದು ಇಟ್ಕೊಂಡಿರೋ ಅಂತ ಬೆಲ್ಲನ ಹಾಕ್ಕೊಂಡು ಪಲ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಆಗ ಹೆಸರು ಬೇಳೆ ರವೆ ಮತ್ತು ಬೆಲ್ಲ ಏಲಕ್ಕಿ ಹೊಂದ್ಕೊಳತ್ತೆ ಹಾಗಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಒಂದು ಹತ್ತಿಪ್ಪತ್ತು ಸೆಕೆಂಡು ಪಲ್ಸ್ ಮಾಡಿಕೊಂಡ್ರೆ ಸಾಕು ಇದನ್ನು ಮಾಡಿಕೊಂಡು ಈಗ ಒಂದು ಪಾತ್ರೆಗೆ ಇದ್ದೀನಿ ಈಗ ಚೆನ್ನಾಗಿ ಬೆರೆತ್ಕೊಂಡಿದೆ ಈ ಥರ ಬೆರೆತ್ಕೊಂಡಿರಬೇಕು ಬೆಲ್ಲ ಹಾಕಿದೆ ಈಗ ಈಗ ಮೂರನೇ ಒಂದು ಭಾಗದಷ್ಟು ತುಪ್ಪನ ತೊಗೊಂಡಿದ್ದೀನಿ ಕಾಯಿಸ್ಕೊಂಡಿದ್ದೀನಿ ಸ್ವಲ್ಪ ಬೆಚ್ಚಗಿದೆ ಆ ಬೆಚ್ಚಗಿರೋ ತುಪ್ಪನ ಒಂದು ಅಥವಾ ಎರಡು ಸ್ಪೂನಷ್ಟು ಮಾತ್ರ ಮೊದಲನೇದಾಗಿ ಹಾಕ್ಕೊಂಡು ಪೂರ್ತಿ ಹಿಟ್ಟಿಗೆ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಆಗ ಜಾಸ್ತಿ ತುಪ್ಪ ಹಾಕೋದು ಅವಶ್ಯಕತೆ ಬರಲ್ಲ ಈಗ ಮಿಕ್ಸ್ ಮಾಡ್ಕೊಂಬಿಡೋಣ ಕೈಯಲ್ಲಿ ಮಾಡ್ಕೋತಾ ಇದ್ದೀನಿ ಕೈಯಲ್ಲಿ ಮಾಡಿಕೊಂಡಾಗ ಕಲರ್ ಕೂಡ ಚೇಂಜ್ ಆಗುತ್ತೆ ಆನಂತರ ಎಷ್ಟು ನಮಗೆ ತುಪ್ಪ ಬೇಕು ಅಂತಲೂ ಗೊತ್ತಾಗತ್ತೆ ಹಾಗಾಗಿ ಈ ಥರ ಮೊದಲನೇದಾಗಿ ಒಂದೆರಡು ಸ್ಪೂನು ತುಪ್ಪನ ಹಾಕ್ಕೊಂಡು ನೋಡಿ ಈ ಥರ ಕಲರ್ ಚೇಂಜ್ ಆಗಿದೆ ಆದರೆ ಒಣಕ್ಕಲಾಗಿ ಇದೆ ಉಂಡೆ ಬರುತ್ತಾ ಅಂತ ನೋಡ್ಕೋಬೇಕು ಬರ್ತಾ ಇಲ್ಲ ಅಂತಂದರೆ ಒಂದು ಒಂದು ಸ್ಪೂನು ಆಗಾಗ್ಗೆ ತುಪ್ಪನ ಹಾಕ್ಕೊಂಡು ಕರಗಿರೋ ಅಂಥದ್ದು ಸ್ವಲ್ಪ ಬೆಚ್ಚಗಿರೋ ಅಂಥದ್ದನ್ನು ಹಾಕ್ಕೊಂಡು ಉಂಡೆ ಮಾಡ್ಕೋಬೇಕು ಈಗ ಒಂದು ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ ಈಗ ಉಂಡೆ ಬರ್ತಾ ಇದೆ ಸ್ವಲ್ಪ ಗಟ್ಟಿಯಾಗಿ ಮುಷ್ಟಿಯಲ್ಲಿ ತಗೊಂಡು ಈ ಥರ ಪ್ರೆಸ್ ಮಾಡಿ ಲಡ್ಡುನ ಮಾಡ್ಕೋಬೇಕು ಈ ಥರ ಪ್ರೆಸ್ ಮಾಡಿದಾಗ ಚೆನ್ನಾಗಿ ಅದು ಹಿಡ್ಕೊಳ್ಳುತ್ತೆ ನಾವು ಸ್ವಲ್ಪ ಬಿಸಿ ಇರೋ ಅಂಥದ್ದು ಉಗುರು ಬೆಚ್ಚಗೆ ಇದ್ರೆ ಸಾಕು ಅಂಥ ತುಪ್ಪನ ಹಾಕಿದಾಗ ಬೆಲ್ಲದ ಜೊತೆ ಸೇರಿ ಈ ಥರ ಗುಂಡನೆಯ ಆಕಾರಕ್ಕೆ ಬರುತ್ತೆ ನೋಡಿ ಈಗ ನಮ್ಮ ಹೆಸರು ಬೇಳೆ ಉಂಡೆ ರೆಡಿಯಾಯಿತು ಇದೇ ರೀತಿಯಾಗಿ ಮಿಕ್ಕ ಮಿಶ್ರಣದಿಂದ ಉಂಡೆನ ತಯಾರು ಮಾಡಿಕೊಂಡು ಒಂದು ಗಂಟೆ ಕಾಲ ಹಾಗೆ ಬಿಟ್ಟಿದ್ದೀನಿ ಸೆಟ್ಟಾಗತ್ತೆ ಈಗ ಒಂದು ಗಂಟೆ ಆಗಿದೆ ಸರಿಯಾಗಿ ಸೆಟ್ ಆಗಿದೆ ನೋಡೋಣ ಯಾವ ರೀತಿಯಾಗಿದೆ ಅಂತ ನೋಡಿ ಈ ಥರ ಪರ್ಫೆಕ್ಟಾಗಿ ಉಂಡೆ ಬರುತ್ತೆ ಒಂದು ಸಲ ಮಾಡಿ ನೋಡಿ ನಿಮಗೆ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ